ಆಮೇಲೆ ತಾವು ಮುಖ್ಯಮಂತ್ರಿ ಆಗ್ತೀರಿ. 1999 ಅಕ್ಟೋಬರಲ್ಲಿ ಮುಖ್ಯಮಂತ್ರಿ ಆಗ್ತೀರಿ, ಕರ್ನಾಟಕದ ಮುಖ್ಯಮಂತ್ರಿ. ಆವಾಗ ತಾವು ಎದುರಿಸಿದ ಅತ್ಯಂತ ಕಷ್ಟದ ಪರಿಸ್ಥಿತಿಗಳು ಅನೇಕ ಇದ್ದವು, ಅತ್ಯಂತ ಕಷ್ಟದ ಪರಿಸ್ಥಿತಿ ಮತ್ತು ಇದು ಬರಬಾರ್ದಾಗಿತ್ತು ನನಗೆ ಅನ್ನೋಂಥ ಪರಿಸ್ಥಿತಿ ಯಾವುದಾದ್ರೂ ಇತ್ತ? ರಾಜ್ಕುಮಾರ್ ಅವರ ಅಪಹರಣ, ಆ ಒಂದು 108 ದಿವಸಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ ಜೊತೆಯಲ್ಲಿ ಕಾಲ ಕಳೆಯಬೇಕಾದಂಥ ಪ್ರಸಂಗ ಬಂದದ್ದು ನನಗೆ ಬಹಳ ಖೇದವನ್ನು ಉಂಟು ಮಾಡ್ತು. ಎರಡು ಮುಖ್ಯ ಕಾರಣಕ್ಕಾಗಿ, ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ರಾಜ್ಯದ ವರನಟ, ಅಗಾಧವಾದಂಥ ಅಭಿಮಾನಿಗಳ ಬಳಗವನ್ನು ಅದು ಪಡೆದಿತ್ತು, ಅದರಲ್ಲಿ ನಾನು ಒಬ್ಬ ಅವರ ಅಭಿಮಾನಿ. ಎರಡನೇದು, ರಾಜ್ಕುಮಾರ್ ಅವರಿಗೆ ಏನಾದರೂ ಅಪಾಯ ಆದರೆ ನನಗೆ ಬೆಂಗಳೂರಿನಲ್ಲಿ ಸುಮಾರು 30% ತಮಿಳ್ ಮಾತನಾಡ್ತಕ್ಕಂಥ ಜನ ಇದ್ದಾರೆ. ಸೊ ಇದು ಹೇಗೆ ಕನ್ನಡ ತಮಿಳು ಒಂದು ಆಕ್ರೋಶ ಪ್ರಾರಂಭ ಆಗ್ಬಿಡುತ್ತೋ ಏನೋ ಅಂತಕ್ಕಂಥ ಭಯ ಭೀತಿ ನನ್ನನ್ನು 108 ರಾತ್ರಿ ಕಾಡಿತು. ಇನ್ನು ಆಗ ರಾಜ್ಕುಮಾರ್ ಅವರು ವಾಪಸ್ಸು ಸುರಕ್ಷಿತವಾಗಿ ಬಂದ ಮೇಲೆ ನಾನು ನೆಮ್ಮದಿಯಾಗಿ ಮಲಗಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿವರೆಗೂ ನೆಮ್ಮದಿಯಾಗಿ ನಾನು ಮಲಗಲಿಲ್ಲ. ಇನ್ನು ತಮಗೆ ಆ ದಿನಗಳು ಹೇಗಿತ್ತು, ಯಾಕೆ ಹಾಗಾಯಿತು? ಆವತ್ತು ನಾನು ವಿಧಾನಸೌಧದಿಂದ ಸಾಯಂಕಾಲ ಸುಮಾರು 6 ಗಂಟೆ ಸಮಯ ಮನೆಗೋದೆ, ವಾಪಸ್ಸು ಅನುಗ್ರಹದಲ್ಲಿದ್ದೆ. ಸರಿ 6.5 ಗಂಟೆ ಅಷ್ಟೊತ್ತಿಗೆ ನನ್ನ ಸಹಾಯಕರು ಹೇಳಿದರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿಮ್ಮ ಜೊತೇಲಿ ಮಾತಾಡಬೇಕಂತೆ ಅಂಥೇಳಿ. ಅನಂತರ ಫೋನ್ ತಗೊಳ್ಳಿ ಹಾಗೆ ಅಂತ ಹೇಳಿದೆ. ಆಗ ಅವರು ಮೈಸೂರಿನಿಂದ ಫೋನ್ ಮಾಡ್ತಾಯಿದ್ರು. ಮೈಸೂರಿನಿಂದ ಫೋನ್ ಮಾಡಿ ಪಾರ್ವತಮ್ಮನವರು ಮೊದಲನೇ ವಾಕ್ಯ, ವೀರಪ್ಪ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗ್ತದ ಅಂತೇಳಿ. ನಾನು ಹೇಳಿದೆ, ಏನಮ್ಮ ಮಾತಾಡ್ತಾ ಇದ್ದೀರಿ, ಎಲ್ಲಿಗೆ ಕರ್ಕೊಂಡು ಹೋದ ಅಂತಂದರು. ಇಲ್ಲ, ಕಿಡ್ನ್ಯಾಪ್ ಮಾಡಿಬಿಟ್ಟ ಹಾಗೆ ಅಂತ ಹೇಳಿದ್ರು. ನೀವೆಲ್ಲಿದ್ದೀರಿ ಅಂದರು. ನಾನು ಮೈಸೂರಲ್ಲಿದ್ದೀನಿ ಅಂದರು. ನೇರ ನೀವು ಅನುಗ್ರಹಕ್ಕೆ ಬನ್ನಿ ಮೈಸೂರಲ್ಲಿ, ನಾನು ನಿಮಗೆ ಬೆಂಗಳೂರಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ಅಂಥೇಳಿ ನಾನು ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತಿತರರಿಗೆ ಎಲ್ರಿಗೂ ಹೇಳಿ ಕರೆಸಿ ನಾವು ಕಾಯ್ತಾಯಿದ್ದು. ಆನಂತರ ಪಾರ್ವತಮ್ಮ ಅವರು ಬಂದರು. ಪಾರ್ವತಮ್ಮ ಅವರು ಬಂದು ನಡೆದ ವಿದ್ಯಮಾನಗಳು, ಸಾಯಂಕಾಲ ಊಟ ಮಾಡಿ ಅವರು ಕೂತಿದ್ದರು. ನಾ 5 ಜನ ಬಂದರು. ರಾಜ್ಕುಮಾರ್ ನನ್ನ ಜೊತೇಲಿ ಬಾ ಅಂತ ಕರೆದರು. ಸರಿಯಪ್ಪ ಬರ್ತೀನಿ ಹಾಗೆ ಅಂಥೇಳಿ ರಾಜ್ಕುಮಾರ್ ಕೈ ಮುಗಿದ್ಬಿಟ್ಟು ಬರ್ತೀನಿ ಅಂತ ನಮಗೂ ಹೇಳಿಬಿಟ್ಟು ಹೋದರು. ಅವ್ರ ಜೊತೆಯಲ್ಲಿ 4 ಜನ ಕರ್ಕೊಂಡು ಹೋದರು ಅಷ್ಟೇ. ಹಾಗೆ ಅಂತ ಹೇಳಿದರು. ಆಗ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಯಾವಾಗಲೂ ರಾಜ್ಕುಮಾರ್ ಅವರ ಮನೆಯವ್ರಿಗೂ ರಾಜ್ಯ ಸರ್ಕಾರಕ್ಕೂ ಒಂದು ಒಡಂಬಡಿಕೆ ಆಗಿತ್ತು. ಅದೇನು ಅಂತ ಹೇಳಿದರೆ, ರಾಜ್ಕುಮಾರ್ ಅವರು ಆಗಲಿ ಅವರ ಮನೆಯವರಾಗಲಿ ಆ ಗಾಜನೂರ್ ಕಡೆಗೆ ಹೋಗುವಾಗ ರಾಜ್ಯ ಸರ್ಕಾರಕ್ಕೆ ತಿಳಿಸಿದರೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಂಡಿರ್ತೀವಿ ಹಾಗೆ ಅಂಥೇಳಿ. ಆದರೆ ನನ್ನ ದುರದೃಷ್ಟ ಅಂತ ಕಾಣ್ತದೆ, ಆ ಟ್ರಿಪ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿಗೂ ತಿಳಿಸಲಿಲ್ಲ. ಅವರು ನೇರ ಗಾಜ್ನೂರಿಗೆ ಹೋದರು. ಆ ಗಾಜ್ನೂರಿನಿಂದ ವೀರಪ್ಪನ ಅತಿಥಿಯಾಗಿ ಅವರು 108 ರಾತ್ರಿ ಕರ್ನಾಟಕದಿಂದ ಹೊರಗಡೆ ಕಾಲ ಕಳೀಬೇಕಾಯ್ತು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.